ನಮಸ್ಕಾರ ನೋಡಿ ಇದು ವಿಧಾನಸೌಧ ಶಿಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿರುವ ಟೈಮಲ್ಲಿ ಕಟ್ಟಿದಂತಹ ಒಂದು ಅದ್ಭುತವಾದಂತಹ ಕಟ್ಟಡ ಸುಮಾರು 50ಕ್ಕೂ ಹೆಚ್ಚು ವರ್ಷಗಳಾಗಿದೆ 50ಕ್ಕಿಂತ ಜಾಸ್ತಿ ಆಗಿದೆ 50-60 ವರ್ಷ ಆಗಿರ್ಬೋದು ಇದು ನೋಡಿ ಇದು ಪ್ರಥಮ ಪ್ರಧಾನಿಗಳ ಒಂದು ಮೂರ್ತಿ ಆಮೇಲೆ ಇದು ಹೊಸದಾಗಿ 2023 ಅಂದರೆ 2023ರ ಮಾರ್ಚ್ನಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು ಇದು ಹೊಸದಾಗಿ ಮಾಡಿದ ನೋಡಿ ಮುಂಭಾಗದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕೆಂಪೇಗೌಡರ ಪ್ರತಿಮೆ ಇವರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾತೃ ಅವರ ಪ್ರತಿಮೆಯನ್ನು ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ಕ್ರಾಂತಿಕಾರಿ ಬಸವಣ್ಣನವರ ಪ್ರತಿಮೆಯನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮುಂಭಾಗದಲ್ಲಿ ಆಮೇಲೆ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇದೆ ಇದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಹೊಸದಾಗಿ ಸ್ಥಾಪನೆ ಮಾಡಿರುವಂಥದ್ದು ಇದು ನೋಡಿ ರೋಡು ಮೈನ್ ರೋಡು ನೋಡಿ ಅದು ಬಸವಣ್ಣನವರ ಕ್ರಾಂತಿಕಾರಿ ಸಮಾಜದ ಸುಧಾರಕ ಬಸವಣ್ಣನವರ ಪ್ರತಿಮೆ ಇದು ಬಂದು ವಿಧಾನಸೌಧ ಅದರ ಮುಂಭಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂಬೇಡ್ಕರ್ ಬೀದಿ ಇದು Thanks for watching.